ಹಾಕಲು ತೆರಳುತ್ತಾ ಇದ್ದಂತಹ ವೃದ್ಧರೊಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬೆಳ್ತಂಗಡಿಯ ಅಂಡಿಜೆ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. 75 ವರ್ಷದ ಅಣ್ಣಿ ಆಚಾರ್ಯ ಅನ್ನುವಂಥವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮತಗಟ್ಟೆಯ ಮುಂಭಾಗದಲ್ಲೇ ವೃದ್ಧರೊಬ್ಬರು ಕುಸಿದು ಬಿದ್ದಿದ್ದಾರೆ. ಹೃದಯಾಘಾತದಿಂದ ವೃದ್ಧರೊಬ್ಬರು ಸಾವನ್ನಪ್ಪಿದ್ದಾರೆ. ಅವರ ಆ ಉತ್ಸಾಹ ಮತಗಟ್ಟೆಯ ತನಕ ಅವ್ರನ್ನ ಕರ್ಕೊಂಡು ಹೋಗಿದೆ. ಆದರೆ ವಿಧಿಯ ದುರ್ವಿಧಿಗೆ ಅವರು ಬಲಿಯಾಗಿದ್ದಾರೆ. 75 ವರ್ಷ ಅಂತಂದ್ರೆ ಅವ್ರಿಗೆ ಪಾಪ ಈಗಾಗಲೇ ಏನಾದ್ರು BP ಶುಗರ್ ಮತ್ತೇನೇನೋ ಸಮಸ್ಯೆಗಳು ಇದ್ದೇ ಇರ್ತವೆ. ಅಥವಾ ಈ ಮುಂಚೆ ಹೃದಯದ ಸಮಸ್ಯೆ ಇದ್ರು ಇರಬಹುದು, ಗೊತ್ತಿಲ್ಲ. ಆದ್ರೆ ಇಂಥ ಸಮಯ ನನ್ನ ಆರೋಗ್ಯ ನನಗೆ ಮುಖ್ಯಪ್ಪ, ನಾನು ಯಾಕೆ ಹೋಗಿ ಓಟ್ ಹಾಕ್ಲಿ, ನಾನೊಂದು ಓಟ್ ಹಾಕೋದ್ರಿಂದ ಏನಾಗೋದಿದೆ, ಮತ್ತೆ ಮಲ್ಲೆ ಕೂತ್ಕೋಬೋದಿತ್ತು ಪಾಪ. ಆದ್ರೆ ಆ ಉತ್ಸಾಹದಿಂದ ಅಲ್ಲಿ ಅವರು ಬಂದ್ರು, ಬಟ್ ದುರ್ವಿಧಿ ಏನು ಮಾಡ್ಲಿಕ್ಕಾಗಲ್ಲ, ಅವರನ್ನ ಕರ್ಕೊಂಡ್ಬಿಡ್ತು. ಇದನ್ನ ನೋಡಿ ಕಲಿಬೇಕು ಅಂತ ಹೇಳೋದು ಯುವಕರು, ಇವನ ಯುವ ಮತದಾರರು ಇದನ್ನ ನೋಡಿ ಕಲಿಬೇಕು. ಸೊ ಅದು ಎಲ್ಲಿವರೆಗೆ ಆಗಲ್ವೋ ಅಲ್ಲಿವರೆಗೂ ಕೂಡ ಈ ಡೆಮೋಕ್ರಸಿಯ ಬ್ಯೂಟಿ, ಈ ಜೀವನೋತ್ಸಾಹ ಅನ್ನುವಂಥದ್ದು ಬತ್ತಬಾರದು ಅಂತ ನೋಡಿ. ಅಣ್ಣಿ ಆಚಾರ್ಯ ಅವರ ವಿಜುವಲ್ಸ್ ನಮಗೆ ಸಿಗ್ತಾ ಇದೆ. ಮತಗಟ್ಟೆಯ ತನಕ ಅವರು ತೆರಳಿದ್ದಾರೆ, ಆದರೆ ದುರ್ವಿಧಿ ಅವರನ್ನ ಕರ್ಕೊಂಡಿದೆ. ಬೆಳ್ತಂಗಡಿಯಲ್ಲಿ ನಡೆದಿರುವಂತಹ ಘಟನೆ ಇದು, ಅಂಡಿಜೆ ಗ್ರಾಮದಲ್ಲಿ ನಡೆದಿದೆ. ಬೆಳ್ತಂಗಡಿ ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ. BJPಯಿಂದ ಯುವ ನಾಯಕ ಹರೀಶ್ ಪೂಂಜಾ ಅಲ್ಲಿ ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ನಿಂದ ವಸಂತ ಬಂಗೇರ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಬೆಳ್ತಂಗಡಿಯಲ್ಲಿ ಮತದಾನಕ್ಕೆ ಅಂತ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಹೃದಯಾಘಾತದಿಂದ ವೃದ್ಧರೋರ್ವರು ಸಾವನ್ನಪ್ಪಿದ್ದಾರೆ. ಓಕೆ, ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಗಿರಿಧರ್, 75 ವರ್ಷವಾದರೂ ಕೂಡ ತಮಗಿರುವಂಥ ಅನಾರೋಗ್ಯದ ಸಮಸ್ಯೆಯನ್ನು ಲೆಕ್ಕಿಸದೆ ಮತ ಹಾಕೋದಕ್ಕೇನು ಬಂದರು, ಆದರೆ ಪಾಪ ದುರ್ವಿಧಿ ಅವರನ್ನು ತನ್ನೆಡೆಗೆ ಸೆಳೆದುಕೊಂಡು ಬಿಟ್ಟಿದೆ. ಸೊ ಏನಾಯಿತು ನಿಜಕ್ಕೂ ಗಿರಿಧರ್ ಶೆಟ್ಟಿ? ಗಜಾನನ್, ಈ ಘಟನೆ ಏನೋ, ಇವತ್ತು ಬೆಳಗ್ಗಿನಿಂದಲೂ ಮತದಾನಕ್ಕೆ ಬಿರುಸಿನ ಮತದಾನ ನಡೀತಾ ಇದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ. ಅದರಲ್ಲೂ ಒಂದು ತಪ್ಪಲ ಪ್ರದೇಶ ಬೆಳ್ತಂಗಡಿಯ ಅಂಡಿಂಜೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಈ ಬೆಳಗ್ಗೆ ಒಂದು 8:30 ಬೆಳಗ್ಗೆ ಏನೋ ಬಿಸಿಲಿಗೆ ಇನ್ನೂ ಹೆಚ್ಚು ಬಿಸಿಲು ಆಗುವ ಮೊದಲೇ ಮತದಾನ ಹಾಕಿ ಹೋಗ್ಬೇಕು ಅನ್ನೋ ಒಂದು ಸನ್ನಾಹದಲ್ಲಿ ಅವರು ಬಂದಿದ್ರು, ಆ ಉತ್ಸಾಹದಲ್ಲಿ. ಆದ್ರೆ ಆ ವೃದ್ಧ 75 ವರ್ಷದ ವೃದ್ಧ ಅಣ್ಣಿ ಆಚಾರ್ಯ ಅವರು ಬರುವಾಗ್ಲೇ ಅಲ್ಲಿ ಏನೋ ಮತಗಟ್ಟೆಯ ಮುಂಭಾಗದಲ್ಲಿ ಆ ಒಂದು ಶಾಲೆಯಲ್ಲಿ ಮತಗಟ್ಟೆ ವ್ಯವಸ್ಥೆ ಮಾಡಲಾಗಿತ್ತು. ಆ ಶಾಲೆಯ ಮುಂಭಾಗಕ್ಕೆ ಬರುವಾಗ್ಲೇ ಒಂದು ಗೇಟ್ ತೆರೆದು ಒಳಗೆ ಬರುತ್ತಿದ್ದಂತೆ ಅವರಿಗೆ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯುವ ವ್ಯವಸ್ಥೆ ಮಾಡಲಾಯಿತು. ಆದ್ರೆ ಅದರಲ್ಲಿ ಅವರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ತಿಳಿದು ಬಂದಿದೆ. ಮುಖ್ಯವಾಗಿ ಅವರು ಆ ಮತದಾನಕ್ಕೆ ಅವರ ಕುಟುಂಬಸ್ಥರ ಜೊತೆಗೆ ಕೈ ಕೈ ಹಿಡಿದುಕೊಂಡು ಬರುವಾಗ್ಲೇ ಇಂತಹ ಒಂದು ಘಟನೆ ನಡೆದಿರುವಂತದ್ದು ಅದು ನಿಜಕ್ಕೂ ಆ ಒಂದು ಅಲ್ಲಿ ಶಾಕ್ ಆಗುವಂತಾಗಿದೆ ಎಲ್ರಿಗೂ. ಮುಖ್ಯವಾಗಿ ಅವರು ಮತದಾನಕ್ಕೆ ಬರುವ ಒಂದು ಉತ್ಸಾಹದಲ್ಲಿ ಬಂದಿದ್ರು ಕೂಡ ಮತದಾನ ಮಾಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ, ಮತ್ತೆ ಅಲ್ಲಿ ಕೊನೆಯುಸಿರಲು ಇವಂತಾಯ್ತು ಅನ್ನೋದು ಭಾರಿ ದುಃಖದ ವಿಚಾರ ಅಂತ ಹೇಳಬೇಕು ಜನ. ಓಕೆ, ಥ್ಯಾಂಕ್ ಯು ಗಿರಿಧರ್ ಶೆಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಯುವ ಮತದಾರರು ಇದರಿಂದ ಕಲಿಬೇಕಾದಂಥ ಪಾಠ ಸಾಕಷ್ಟು ಇದೆ. ಅವರಿಗೆ ವಯಸ್ಸಾಯ್ತು ಹೋಗ್ಬಿಟ್ರು ಅನ್ನೋದಲ್ಲ. ಸೊ ಅವರು ಅಂಥ ವಯಸ್ಸಿನಲ್ಲೂ 75ರ ಇಳಿ ವಯಸ್ಸಿನಲ್ಲೂ ಕೂಡ ಮತಗಟ್ಟೆಯ ಬಳಿಗೆ ಬರುವಂಥ ಉತ್ಸಾಹವನ್ನು ತೋರಿಸ್ತಾರೆ ಅಂತಂದರೆ ಎಸ್, ನಮಗೆಲ್ಲ ಗೊತ್ತು, ನಾವೆಲ್ಲ ತಿಳ್ಕೊಂಡಿದ್ದೀವಿ ಅನ್ನುವಂಥ ಇವತ್ತಿನ ಯುವ ಮತದಾರರು ಇದರಿಂದ ಕಲಿಬೇಕಾಗಿದೆ. ನಮ್ಮ ಹಕ್ಕು ಎಷ್ಟು ಮುಖ್ಯ, ಪ್ರಾಣವನ್ನು ಲೆಕ್ಕಿಸದೆ ಬಂದು ಮತವನ್ನು ಚಲಾಯಿಸೋದಕ್ಕೆ ಅವ್ರು ಬಂದಿದ್ದಾರೆ ಅಂತಂದರೆ ಆ ಒಂದು ಘಟನೆಯನ್ನು ಸ್ಫೂರ್ತಿಯಾಗಿ ನಾವು ತೆಗೆದುಕೊಳ್ಬೇಕಾದಂಥ ಅಗತ್ಯ ಇದೆ.